ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಬಂಗಾರಿ, ಇನ್ಸ್ಪೆಕ್ಟರ್ ಫೋನ್ ಮಾಡ್ತಿದ್ದಾರೆ. ಏನ್ ವಿಷಯ ಕೇಳಿ ಮಾವ? ಹಲೋ ಹೇಳಿ ಮೇಡಮ್. ಹಲೋ ಇಂದ್ರ, ಅಭಿ ತಾನೇ ಕಿಲಾಡಿ ಅನ್ಕೊಂಡು ನೀವಿರೋ ಜಾಗಕ್ಕೆ ನಿಮ್ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಿದ್ದಾನೆ. ಬಟ್ ನೀವೇನು ವರಿ ಮಾಡಬೇಡಿ, ಅವನ್ ಬಂದು ನಿಮ್ಗೆ ಏನು ಮಾಡಕ್ಕಾಗಲ್ಲ. ಆ ತರ ಸೆಕ್ಯೂರಿಟಿ ಅರೇಂಜ್ ಮಾಡಿದ್ದೀನಿ. ಯಾವುದಕ್ಕೂ ಕೇರ್ಫುಲ್ ಆಗಿರಿ. ನಾನು ಯಾವಾಗ ಕಾಲ್ ಮಾಡಿದ್ರು ದಯವಿಟ್ಟು ಕಾಲ್ ಪಿಕ್ ಮಾಡಿ, ಓಕೆನಾ? ಸರಿ ಮೇಡಮ್. ಮಾವ, ಏನಾಯ್ತು? ಇನ್ಸ್ಪೆಕ್ಟರ್ ಏನ್ ಹೇಳಿದ್ರು? ಅಭಿ ನಮ್ಮನ್ನು ಹುಡುಕೊಂಡು ಇಲ್ಲಿಗೆ ಬಂದಿದ್ದಾನೆ, ಅದಕ್ಕೆ ಸೆಕ್ಯೂರಿಟಿ ಅರೇಂಜ್ ಮಾಡಿದ್ದೀನಿ, ನೀವೆಲ್ಲರೂ ಹುಷಾರಾಗಿರಿ ಅಂತ ಹೇಳಿದ್ರು. ಏನ್ ಮಾವ, ಆ ಪಿಶಾಚಿ ನಮ್ನ ಎಲ್ಲಿ ಹೋದ್ರು ನಮ್ಮನ್ನ ಬಿಡೋಂಗೆ ಕಾಣಿಸ್ತಾ ಇಲ್ಲ. ಆ ಪಿಶಾಚಿಗೆ ಚಪ್ಪಲಿ ಸೇವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಮಾವ, ಅಣ್ಣ ಜ್ಯೋತಿ ಬೇರೆ ಬೇರೆ ಕಡೆ ಇದ್ದಾರೆ, ಈಗೇನ್ ಮಾಡೋದು ಮಾವ? ಬಂಗಾರಿ, ನೀನ್ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೀಯ? ನೀನೇನು ಭಯ ಪಡಬೇಡ, ನಾವ್ ಈಗ್ಲೇ ಹೋಗಿ ಅವರಿಬ್ರಿಗೂ ವಿಷಯ ತಿಳಿಸಿ ನಾವೆಲ್ಲರೂ ಒಂದೇ ಕಡೆ ಇರೋಣ. ಒಂದು ವೇಳೆ ಅಭಿನೇ ಬಂದ್ರು, ಅವನು ಈ ಸತಿ ನಮ್ಮಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅವನನ್ನ ನಾವೇ ಹಿಡಿದು ಪೊಲೀಸ್ವರ್ಗು ಒಪ್ಪಿಸೋಣ. ನಡಿ ಬಾ. ನೀವು ತಿನ್ಲ. ಸರ್, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಒಂದ್ ವೇಳೆ ಎಸ್ಕೇಪ್ ಆಗಿರ್ಬೇಕು ಸರ್. ಶಿವಪುರದ ಇನ್ಸ್ಪೆಕ್ಟರ್ ಕ್ರಿಮಿನಲ್ ಇಲ್ಲೇ ಇದ್ದಾನೆ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಅಭಿ ಎಲ್ಲೂ ಕಾಣಿಸ್ತಿಲ್ಲ. ಒಂದ್ ವೇಳೆ ಅವನು ನಾವ್ ಈ ಕಡೆ ಬಂದಾಗ ರೆಸಾರ್ಟ್ ಕಡೆ ಏನಾದ್ರೂ ಹೋದ್ನ? ಹಲೋ, ಜೀರುಂಬೆ ರೆಸಾರ್ಟ್. ನಾನು ಅನಂತ್ಪುರ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ಆ ಹೇಳಿ ಸರ್. ನಿಮ್ಮ ರೆಸಾರ್ಟಲ್ಲಿ ಅಭಿ ಭಾರ್ಗವಿ ಅನ್ನೋರು ರೂಮ್ ತಗೊಂಡಿದ್ದಾರೆ. ಭಾರ್ಗವಿ ಅವ್ರು ಇನ್ನೂ ಅಲ್ಲೇ ಇದ್ದಾರಾ ಸ್ವಲ್ಪ ಚೆಕ್ ಮಾಡಿ ಹೇಳಿ. ಹಾಂ ಸರ್, ಒಂದು ನಿಮಿಷ ಸರ್. ಈಗ ತಾನೇ ಜಸ್ಟು ವೆಕೇಟ್ ಮಾಡ್ಕೊಂಡೋದ್ರು ಸರ್. ಏನು ವೆಕೇಟ್ ಮಾಡ್ಕೊಂಡು ಹೋದ್ರಾ? ಒಬ್ಬರೇ ಹೋದ್ರಾ ಅಥವಾ ಅವ್ರ ಜೊತೆಗೆ ಹಸ್ಬೆಂಡು ಹೋದ್ರಾ? ಸರ್, ಹಸ್ಬೆಂಡ್ ಆ್ಯಂಡ್ ವೈಫು ಇಬ್ಬರು ಜೊತೆಗೆ ಹೋದ್ರು ಸರ್. ಹಲೋ ಸರ್. ಹಲೋ, ಅವ್ರು ಅಲ್ಲಿಂದ ಯಾವ ಕಡೆ ಹೋದ್ರು ಅಂತ ಏನಾದರೂ ಗೊತ್ತಾ? ಸರ್, ಎಲ್ಲೋದ್ರು ಅಂತ ಗೊತ್ತಿಲ್ಲ ಸರ್. ಸರ್, ನಮ್ಮ ಸೆಕ್ಯೂರಿಟಿ ಹತ್ರ, ಅಮೃತಾಪುರ ಹತ್ರ, ಸೌಖ್ಯ ಸಂವರ್ಧಿನಿ ಹತ್ರ ಹೇಗೆ ಹೋಗೋದು ಅಂತ ಕೇಳಿದ್ರು. ಓಕೆ, ಥ್ಯಾಂಕ್ ಯು. ಲೇಡಿ ಇನ್ಸ್ಪೆಕ್ಟರ್ ಹೇಳಿದಾಗೆ ಆ ಕಿಲ್ಲರ್ ಇಂದ್ರ ಶಿವರಾಜನ ಅಟ್ಯಾಕ್ ಮಾಡೋದಕ್ಕೋಸ್ಕರ ಅವರಿರೋ ಕ್ಯಾಂಪ್ ಹತ್ರ ಹೋಗಿದ್ದಾನೆ. ನಮ್ಮನ್ನು ದಿಕ್ಕು ತಪ್ಪಿಸೋದಕ್ಕೆ ಕಾಡಲ್ಲಿದ್ದೀನಿ ಅಂತ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನಾವು ಇಮಿಡಿಯೇಟ್ ಆಗಿ ಸೌಖ್ಯ ಸಂವರ್ಧನೆ ಕೇಂದ್ರಕ್ಕೆ ಹೋಗ್ಬೇಕು. ಬನ್ನಿ. ಈ ಅಭಿಗೆ ಮಣ್ಮುಕ್ಕಿಸ್ತಾರ? ಇನ್ನು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ ಯಾರು ಯಾರಿಗೆ ಮಣ್ಮುಕ್ಕಿಸ್ತಾರೆ ಅಂತ. ಶತ್ರುಗಳ ಎದೆ ಸೀಳಿ ಅವ್ರ ರಕ್ತ ಕುಡಿಲಿಲ್ಲ ಅಂತಂದ್ರೆ ನನ್ನ ಹೆಸರು ಅಭಿನೇ ಅಲ್ಲ. ಈಶ್ವರಿ ಅವರೇ, ಅವರಿಬ್ರು ಫೋನೇ ಮಾಡಕ್ಕಿಲ್ವಲ್ಲ. ಅವ್ರು ಮಾಡ್ತಾರೆ ಅಂತ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಕ್ಕಿಲ್ಲ. ನೀವೇ ಒನ್ಕಿತ ಫೋನ್ ಮಾಡಿ ಏನಾಯ್ತು ಅಂತ ವಿಚಾರಿಸಿ. ಇವ್ರು ಬೇರೆ ಮಧ್ಯದಲ್ಲಿ ತೆಗಿತಿಲ್ಲ, ಕಟ್ ಮಾಡ್ತಿದ್ದಾನೆ. ಅಯ್ಯೋ ಇರಿ, ನಾನು ನನ್ನ ಫೋನಿಂದ ನಮ್ಮ ಭಾರ್ಗವಿಗೆ ಫೋನ್ ಮಾಡ್ತೀನಿ. ರೀ, ಅಮ್ಮ ಕಾಲ್ ಮಾಡ್ತಿದ್ದಾರೆ.
ಭಾರ್ಗವಿ, ಯಾರು ಕಾಲ್ ಮಾಡಿದ್ರು ಅಷ್ಟೇ, ಕಾಲ್ ಪಿಕ್ ಮಾಡಬೇಡ, ಕಟ್ ಮಾಡು. ಸರಿ ರೀ. ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇದಾರೆ ರೀ. ಭಾರ್ಗವಿ, ಯಾರ್ ಕಾಲ್ ಮಾಡಿದ್ರು ಅಷ್ಟೇ, ಪಿಕ್ ಮಾಡ್ಬೇಡ, ಕಟ್ ಮಾಡು. ಈಶ್ವರಿ ಅವ್ರೆ, ನಾನು ಯೋಟ್ಕಿತ ಫೋನ್ ಮಾಡಿರೋ, ಇವ್ರ ಫೋನೇ ತೆಗಿತಾ ಇಲ್ಲ. ತೆಗಿಯೋವರೆಗೂ ನಾನು ಬಿಡಲ್ಲ. ಕೆರೆ ದಡ ಆಟ ಆಡೋದಕ್ಕೆ ನಿನಗ್ ಮಾತ್ರ ಅಲ್ಲ, ನನಗೂ ಆಟ ಆಡೋದಕ್ಕೆ ಬರುತ್ತೆ. ಮಾಡು, ನಿನ್ ಮಗನ್ ಫೋನ್ ಮಾಡು. ನಿನ್ ಮಗಳಿಗೆ ಮಾಡು. ಇನ್ನೊಂದ್ಸಲ ಮಾಡು. ಹೇಳಿ ಮೇಡಮ್. ಇಂದ್ರ, ಶಿವರಾಜು ಅವ್ರದ್ದು ಟ್ರೀಟ್ಮೆಂಟ್ ಮುಗ್ದಿದ್ರೆ ಬೇಗ ಅಲ್ಲಿಂದ ಹೊರಟ್ಬಿಡಿ. ಅಭಿ ಏನಾದರೂ ಅಲ್ಲಿಗೆ ಬಂದರೆ ನಮ್ಮ ಪೊಲೀಸ್ ಅವರು ಅವನ್ನ ನೋಡ್ಕೋತಾರೆ. ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ, ಬೇಗ ಹೊರಡಿ. ಏನಂತೆ ಮಾವ? ಆದಷ್ಟು ಬೇಗ ನಾವೆಲ್ಲ ಹೊರಟು ಊರಿಗೆ ವಾಪಸ್ ಹೋಗ್ಬೇಕಂತೆ. ಅಲ್ಲ ಬಂಗಾರಿ, ಅವನು ಯಾವನಿಗೋ ಹೆದರ್ಕೊಂಡು ನಾವ್ ಯಾಕೆ ವಾಪಸ್ ಹೋಗ್ಬೇಕು? ಆ ನನ್ನ ಮಗ ಬರ್ಲಿ, ಇವತ್ತೊಂದು ಕೈ ನೋಡಬಿಡ್ತೀನಿ. ನಡಿ ಬಂಗಾರಿ. ಭಾರ್ಗವಿ, ನೀನ್ ಕಾರಲ್ಲಿ ಕುಂತಿರೋ, ಬರ್ತೀನಿ. ಓಕೆ ಸರ್. ಸರ್, ಇಲ್ಲಿ ಇಂದ್ರಾ, ಶಿವರಾಜು, ತುಳಸಿ, ಜ್ಯೋತಿ ಅಂತ ಬಂದಿರಲ್ಲ, ಅವರೆಲ್ಲೋದ್ರು? ಯಾರು? ಇನ್ಸ್ಪೆಕ್ಟರ್ ಕಡೆಯವರಾ? ಹೌದೌದು. ಅವ್ರದ್ದು ಮಾರ್ನಿಂಗ್ ಸೆಷನ್ ಟ್ರೀಟ್ಮೆಂಟು ಬೆಳಗ್ಗೆನೆ ಮುಗ್ದೋಯ್ತು, ಇಲ್ಲೇ ಪಕ್ಕದಲ್ಲಿ ರೆಸಾರ್ಟಲ್ಲಿ ಇರ್ತಾರೆ, ಹೋಗಿ ಕೇಳಿ.